ನಮ್ಮ ಹೆಸರು ಮತ್ತು ನಮ್ಮ ಗ್ರಾಮದ ನಾಮವನ್ನು ತಿಳಿಸಬೇಕೆ? ಹೌದು, ಹೇಳಬೇಕಾಗುತ್ತದೆ. ಕೇಳರಿ, ಚೆನ್ನಾಗಿ ಹೇಳುವೆನು. ಹೇಳರಿ. ಈ ಕ್ಷೇತ್ರಗಳ ಬೆರೆಯುವ ಪರ್ವತಗಿರಿಯಲ್ಲಿ ಅರಸು ನಿರಾಕಾರಪುರದಲ್ಲಿ ಪರಿಪರಿಯಿಂದ ಶೋಭಿಸುವಂತ ಪುತ್ರ ಸರಸಿ ಜಾಕ್ಷಿ ಹೇಳುವ ನನ್ನ ಹೆಸರು ಬ್ರಹ್ಮ ಭೂಪಾಲನಂದ ಕರೆಯೋರು. ಆದರೆ ತಾವು ಯಾರು ತಿಳಿಸಬೇಕು. ತರುಣೇಶಿ ಕೇಳು, ವೈಕುಂಠಪುರದಲ್ಲಿ ರಾಜ್ಯ ಪರಿಪಾಲನೆ ಮಾಡುವ ನಾರಾಯಣ ನಾನಿರುವೆನು. ಈಗ ನಾನು ಕಾಶಿ ಕ್ಷೇತ್ರಕ್ಕೆ ಹೋಗುವೆನು. ನಾನು ಮರಳಿ ಬರುವ ತನಕ ನೀನು ಶಂಕರನನ್ನು ಪೂಜಿಸಿದರೆ ನಿನಗೆ ಹೇಳಿದಿಟ್ಟ ಆರ್ಥವನ್ನು ಕೊಡುವೆನು ಬ್ರಹ್ಮದೇವ. ದೇವ, ನೀವು ಕಾಶಿ ಕ್ಷೇತ್ರಕ್ಕೆ ಹೋಗಿ ಮರಳಿ ಬರುವ ತನಕ ಮಹಾದೇವನ ಪೂಜೆಯನ್ನು ಮಾಡುವೆನು. ಆದರೆ ನನಗೆ ಬೇಡಿದ ವಿಷ್ಟಾರ್ಥಗಳು ಏನು ಕೊಡುವರೆಂದ ಹೇಳಲಿ. ಒಳ್ಳೆಯದು ಬ್ರಹ್ಮದೇವ, ನೀನು ಹೀಗೇನು ಸಂಕಲ್ಪನೆ ಮಾಡಬೇಡ. ಬ್ರಹ್ಮದೇವ, ನಿನಗೆ ಕೊಟ್ಟಿರುವ ವಚನವನ್ನು ಉಸಿಯಾಗದಂತೆ ಪೂರೈಸುವೆನು. ಇದಕ್ಕೆ ಆಲೋಚನೆ ಬೇಡ ಬ್ರಹ್ಮದೇವ. ಅವನು ದೇವ, ನಿಜ ಪ್ರಮಾಣದ ವಚನವನ್ನು ಕೊಟ್ಟ ಹೇಳಲಿ. ಬ್ರಹ್ಮದೇವ, ಸತ್ಯ ಶಂಕರನ ಸಾಕ್ಷಿಯಾಗಿ ಹೇಳುವೆ ಈ ಮಾತು. ನನ್ನ ತಂಗಿಯಾದ ಸೂರಾವತಿ ದೇವಿಯನ್ನು ಪ್ರೀತಿಯಿಂದ ನಿನಗೆ ಕೊಟ್ಟು ಪಾಣಿಗಳಿಗೆ ನಾನು ಕಾಶಿ ಕ್ಷೇತ್ರಕ್ಕೆ ಹೋಗುವೆನು. ಓಹೋ, ಬಹಳ ಚೆನ್ನಾಗಿ ಮಾಡಿತ್ತು. ಮತ್ತು ನನ್ನ ಇಷ್ಟಾರ್ಥಗಳೆಲ್ಲ ನೆರವೇರಿ